ಢೋಲಕ್ಪುರ್ ಎಂಬ ಊರಲ್ಲಿ ರಾಮ್ಲಾಲ್ ತನ್ನ ಮಗ ಮತ್ತು ಸೊಸೆ ಜೊತೆ ಇರ್ತಿದ್ದ. ರಾಮ್ಲಾಲ್ ಧೋತಿ ಕುರ್ತಾ ಹೊಲಿಯೋ ಕೆಲಸ ಮಾಡ್ತಿದ್ದ. ಅರೆ ಏ ಚಂದನ್, ಇವಾಗ ನಿನ್ ಮದ್ವೆ ಆಗಿದೆ, ಇವಾಗಾದ್ರೂ ನೀನು ಹೊಲಿಗೆ ಯಂತ್ರನ ಕಲ್ತ್ಕೋ. ಚಂದನ್ ಹಾಗೆ ಊರಲ್ಲಿ ಸುಮ್ನೆ ಸುತ್ತಾ ಇದ್ದ. ಆದ್ರೂ ಯಾವಾಗ್ಲೋ ಒಂದೊಂದ್ ಸಾರಿ ಅವ್ರ ಅಪ್ಪನಿಂದ ಧೋತಿ ಕುರ್ತಾ ಹೊಲಿಯೋದು ಕಲ್ತ್ಕೊಂಡಿದ್ದ. ಕೆಲವು ದಿನಗಳ ನಂತರ ಚಂದನ್ ಅವ್ರ ಅಪ್ಪನ ಸಾವಾಗತ್ತೆ. ಹೊಲಿಗೆ ಎಲ್ಲ ಕೆಲ್ಸ ಚಂದನೇ ನಿಭಾಯಿಸೋಕ್ ಶುರು ಮಾಡ್ತಾನೆ. ಕೆಲವು ವರ್ಷಗಳು ಚಂದನ ಕೆಲ್ಸ ಚೆನ್ನಾಗೇ ನಡೆಯುತ್ತೆ. ಆದ್ರೆ ಆಮೇಲೆ ಚಂದನ್ ಪೂರ್ತಿ ಪೂರ್ತಿ ದಿನ ಖಾಲಿಯಾಗೇ ಕೂತಿರ್ತಿದ್ದ. ಜನ ಕುರ್ತಾ ಹಾಕೊಳ್ಳೋದನ್ನ ತೀರಾ ಕಡಿಮೆ ಮಾಡಕ್ ಶುರು ಮಾಡಿದ್ರು. ಒಂದಿನ ಚಂದನ್ ಅವನ್ ಹೆಂಡತಿಗೆ ಹೇಳ್ತಾನೆ, ನಮ್ ಕೆಲ್ಸನೇ ನಡೀತಿಲ್ಲ, ಜನರು ಹೊಲ್ಸ್ಕೊಳ್ಳೋದನ್ನ ಕಮ್ಮಿ ಮಾಡಿದ್ದಾರೆ, ರೆಡಿಮೇಡ್ ಬಟ್ಟೆನೆ ತುಂಬಾ ಜಾಸ್ತಿ ತಗೋತಿದ್ದಾರೆ, ನನ್ ಗೊತ್ತಾಗ್ತಿಲ್ಲ ಏನ್ ಮಾಡೋದು. ನೀವ್ ಈ ಬಟ್ಟೆ ಹೊಲಿಯೋ ಕೆಲ್ಸನ ಬಿಟ್ಬಿಡಿ, ನಮ್ ಚಿಕ್ಕ ತೋಟದಲ್ಲಿ ಎಷ್ಟೋ ಗಿಡಗಳಿದೆ, ನೀವ್ ಚಿಕ್ಕ ಚಿಕ್ಕ ಗಿಡಗಳನ್ನ ತಗೊಂಡ್ ಹೋಗಿ ಮಾರಕ್ ಶುರು ಮಾಡಿ. ನಿಂಗೇನಾರು ಹುಚ್ಚ ಹಿಡಿದಿದೀಯಾ, ಗಿಡನೆಲ್ಲ ಯಾರ್ ಖರೀದಿ ಮಾಡ್ತಾರೆ? ಅಯ್ಯೋ, ಇತ್ತೀಚಿನ ದಿನಗಳಲ್ಲಿ ಎಲ್ರೂ ಗಿಡ ಬೆಳ್ಸೋ ಅಂತ ಮನಸ್ಥಿತಿಯವರಿದ್ದಾರೆ. ನಾವ್ ಗಿಡಗಳ ಜೊತೆ ಜೊತೆಗೆ ಮಣ್ಣಿನ ಮಡಕೆಗಳನ್ನೂ ಮಾರಬಹುದು. ಒಂದ್ಸಾರಿ ಪ್ರಯತ್ನ ಪಟ್ ನೋಡೋದ್ರಲ್ಲಿ ಏನ್ ತಪ್ಪು? ಅದು ಅಲ್ದೆ ಈ ಕೆಲ್ಸಕ್ಕೋಸ್ಕರ ಏನ್ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ವಲ್ಲ. ಚಂದನ್ ಅವನ್ ಹೆಂಡತಿ ಮಾತನ್ನ ಕೇಳಿ ಗುಲಾಬಿ, ದಾಸವಾಳ, ತುಳಸಿ, ದಾಳಿಂಬೆ, ಅಮೃತ ಬಳ್ಳಿ, ಮನಿ ಪ್ಲಾಂಟ್ ಇಂತ ಚಿಕ್ಕ ಚಿಕ್ಕ ಗಿಡಗಳನ್ನ ಮಾರಕ್ ಹೊರಡ್ತಾನೆ. ಮಾರನೇ ದಿನ ಚಂದನ್ ಊರಲ್ಲಿ ಗಿಡಗಳನ್ನ ಮಾರಕ್ ಹೋಗ್ತಾನೆ. ಆವತ್ತು ಚಂದನ್ಗೆ ಒಳ್ಳೆ ವ್ಯಾಪಾರ ಆಗಲ್ಲ. ಇವತ್ತು ಕೇವಲ 100 ರೂಪಾಯಿ ಮಾರಾಟ ಮಾತ್ರ ಆಗಿದೆ. ಪರವಾಗಿಲ್ಲ ಬಿಡಿ, ನೀವೊಂದ್ ಕೆಲ್ಸ ಮಾಡಿ, ನಾಳೆಯಿಂದ ಸಿಟಿಯಲ್ಲಿ ಗಿಡ ಮಾರಿ. ಮಾರನೇ ದಿನದಿಂದ ಚಂದನ್ ಸಿಟಿಯಲ್ಲಿ ಗಿಡ ಮಾರಕ್ ಹೋಗ್ತಾನೆ. ನಗರದಲ್ಲಿದ್ದ ಜನ ಚಂದನ್ ಹತ್ರ ಇದ್ದ ಹಚ್ಚ ಹಸಿರು ಗಿಡಗಳನ್ನ ನೋಡಿ ತಕ್ಷಣ ಕೊಂಡ್ಕೋತಾರೆ. ಚಂದನ್ಗೆ ಒಳ್ಳೆ ವ್ಯಾಪಾರ ಆಗತ್ತೆ. ಅವನು ಖುಷಿಯಿಂದ ಮನೆಗ್ ಬರ್ತಾನೆ. ನನ್ಗನ್ಸತ್ತೆ ಇವತ್ ಒಳ್ಳೆ ವ್ಯಾಪಾರ ಆಗಿದೆ ಅಂತ, ಅದಕ್ಕೆ ನೀವು ಇಷ್ಟೊಂದ್ ಖುಷಿಯಾಗಿ ಬರ್ತಿದ್ದೀರಾ. ನೀನ್ ಉಪಾಯ ಕೆಲ್ಸ ಮಾಡ್ತು. ಸಿಟಿ ಜನರು ಸಸಿ ಗಿಡಗಳ ಪ್ರಿಯರು. ಹತ್ತತ್ರ ನಾನು ಎಲ್ಲ ಮನೆಯಲ್ಲಿ ಕೂಡ ಸಸಿಗಳನ್ನ ಇಟ್ಟಿದ್ದೀನಿ. ಸಿಟಿ ಜನ ಮೂರ್ಖರು. ಮೊದ್ಲು ಎಲ್ಲಾ ಗಿಡಗಳನ್ನೆಲ್ಲ ಕತ್ತರಿಸಿ ಬಂಗ್ಲೆ ಕಟ್ಟಿಸ್ತಾರೆ, ಅದಾದ್ಮೇಲೆ ಮನೆ ಮುಂದೆ ಪಾಟ್ಗಳನ್ನ ಇಟ್ಟು ನಮ್ಮ ಮನೆ ಹಚ್ಚ ಹಸಿರಾಗಿದೆ ಅಂತಾರೆ. ಈಗಂತೂ ಚಂದನ್ ಪ್ರತಿದಿನ ತನ್ನ ಹೆಂಡತಿಗೋಸ್ಕರ ಏನಾದ್ರೂ ಒಂದ್ ತಗೊಂಡ್ ಬರ್ತಾನೆ ಇರ್ತಾನೆ. ಒಂದಿನ ಒಡವೆ, ಸೀರೆ, ಬಟ್ಟೆ. ಒಂದಿನ ಪಕ್ಕದ ಮನೆ ಗೀತಾ ಚಂದನ್ ಮನೆಗ್ ಬರ್ತಾಳೆ. ಅತ್ಗೆ, ನನ್ಗೊಂಚೂರ್ ಸಕ್ಕರೆ ಕೊಡಿ, ನಮ್ಮ ಮನೇಲಿ ಖಾಲಿ ಆಗ್ಬಿಟ್ಟಿದೆ, ನಾಡದ್ ಕೊಡ್ತೀನಿ. ನೀವ್ ಕೂತ್ಕೊಳ್ಳಿ, ನಾನ್ ಈಗ್ಲೇ ಕೊಡ್ತೀನಿ. ಚಂದನ್ನ ಹೆಂಡತಿ ಸಕ್ಕರೆ ತಗೊಳ್ಳೋದಕ್ಕೆ ಅಡಿಗೆ ಮನೆಗ್ ಹೋಗ್ತಾಳೆ. ಆಗ ಗೀತಾಳ ದೃಷ್ಟಿ ಚಂದನ್ನ ಹೆಂಡತಿಯ ಸೀರೆಗಳ ಕಲೆಕ್ಷನ್ ಮೇಲೆ ಹೋಗುತ್ತೆ. ಅಯ್ಯೋ ದೇವ್ರೇ, ಇಷ್ಟೊಂದು ಸುಂದರವಾಗಿದ್ರು ಸೀರೆಗಳು. ಗೀತಾ ಸಕ್ಕರೆ ತಗೊಂಡು ತುಂಬಾ ಕೋಪ ಮಾಡ್ಕೊಂಡು ಅವ್ರ ಮನೆಗ್ ಹೋಗ್ತಾಳೆ. ಮತ್ತೆ ತನ್ ಗಂಡ ರವಿಗೆ ಹೇಳ್ತಾಳೆ, ನೀವು ಕೂಡ ಚಂದನ್ ಅಣ್ಣನ್ ತರ ಯಾವ್ದಾದ್ರು ಒಳ್ಳೆ ಕೆಲ್ಸ ನೋಡಿ, ಯಾವಾಗ್ಲೂ ಕೆಲ್ಸ ಇಲ್ದೆ ಇರೋ ತರ ಮನೇಲಿ ಬಿದ್ದಿರ್ತಿರಲ್ಲ. ಈ ಚಂದನ್ ಸಸಿಗಳನ್ನ ಮಾರಿ ಶ್ರೀಮಂತ ಆಗ್ತಿದ್ದಾನೆ, ನಾನು ಇಷ್ಟೊಂದು ಆರಾಮಾಗಿರ್ತೀನಿ, ಇವನಿಗೆ ಯಾಕೆ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇದೆ? ರವಿ ರಾತ್ರಿಯಲ್ಲಿ ಒಂದು ಕೋಲ್ ತಗೊಂಡು ಚಂದನ್ನ ತೋಟಕ್ಕೆ ಹೋಗ್ತಾನೆ. ಮತ್ತೆ ಎಲ್ಲ ಗಿಡಗಳನ್ನ ಕಿತ್ ಹಾಕ್ಬಿಡ್ತಾನೆ. ಮಾರನೇ ದಿನ ಚಂದನ್ ಮತ್ತೆ ಅವನ ಹೆಂಡತಿ ತೋಟಕ್ಕೆ ಬರ್ತಾರೆ. ಅಲ್ಲಿ ನೋಡ್ತಾರೆ, ಯಾರೋ ಎಲ್ಲ ಗಿಡಗಳನ್ನ ಕಿತ್ತಾಕ್ಬಿಟ್ಟಿರ್ತಾರೆ. ಅಯ್ಯೋ ದೇವ್ರೆ, ಇದೆಲ್ಲ ಯಾರ್ ಮಾಡಿದ್ರು? ಚಂದನ್ ಮತ್ತೆ ಅವನ ಹೆಂಡತಿ ತೋಟದಲ್ಲಿ ಕೂತ್ಕೊಂಡು ಅಳಕ್ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಒಬ್ಬ ದೇವಿ ಪ್ರತ್ಯಕ್ಷಳಾಗ್ತಾಳೆ. ದೇವಿ ಚಂದನ್ಗೆ ಒಂದು ಮನಿ ಪ್ಲಾಂಟ್ ಕೊಡ್ತಾಳೆ. ಇದು ಸಾಧಾರಣವಾದ ಮನಿ ಪ್ಲಾಂಟ್ ಅಲ್ಲ, ಇದರ ಪ್ರತಿಯೊಂದು ಎಲೆ ಜೊತೆ 2,000 ರೂಪಾಯಿನ ನೋಟ್ ಬರುತ್ತೆ. ಒಂದ್ ವೇಳೆ ಯಾರಾದ್ರೂ ಇದನ್ನ ಕದ್ರೆ ಅವ್ರಿಗೋಸ್ಕರ ತುಂಬಾ ಕೆಟ್ಟ ಪರಿಣಾಮ ಇರುತ್ತೆ. ಈ ರೀತಿ ಹೇಳಿ ದೇವಿ ಮಾಯ ಆಗ್ಬಿಡ್ತಾಳೆ. ದೇವಿ ಕೊಟ್ಟ ಆ ಮನಿ ಪ್ಲಾಂಟ್ ಅನ್ನ ಚಂದನ್ ಮನೆ ಒಳಗೆ ತಂದು ಇಟ್ಕೋತಾನೆ. ಮನಿ ಪ್ಲಾಂಟ್ ಇಂದ ಪ್ರತಿದಿನ ಒಂದ್ ಎಲೆ, ಅದರ ಜೊತೆಗೆ 2,000 ರೂಪಾಯಿನ ನೋಟ್ ಕೂಡ ಬರ್ತಿತ್ತು. ಒಂದ್ ತಿಂಗಳಲ್ಲಿ ಚಂದನ್ನ ಹತ್ರ 60,000 ರೂಪಾಯಿ ಶೇಖರಣೆ ಆಗತ್ತೆ. ಆ ದುಡ್ಡಿಂದ ಚಂದನ್ ಮತ್ತೆ ಹೊಸ ತೋಟ ಶುರು ಮಾಡ್ತಾನೆ. ಮತ್ತೆ ಅವನು ಗಿಡಗಳನ್ನ ಮಾರೋ ಕೆಲ್ಸ ಶುರು ಮಾಡ್ತಾನೆ. ಈ ಚಂದನ್ ಹತ್ರ ಇಷ್ಟೊಂದ್ ದುಡ್ಡು ಇಲ್ಲಿಂದ ಬಂತು? ಇನ್ ಮೊದ್ಲಿಗಿಂತ ದೊಡ್ಡ ಉದ್ಯಾನ ಮಾಡ್ಕೊಂಡಿದ್ದಾನೆ. ಒಂದು ರಾತ್ರಿ ರವಿ ಕಳ್ತನದಿಂದ ಬಂದು ಚಂದನ ಮನೆಯಲ್ಲಿ ಬಗ್ ನೋಡ್ತಾನೆ. ಚಂದನ್ ಮತ್ತು ಅವನ್ ಹೆಂಡತಿ ಇಬ್ರು ಮಾತಾಡ್ತಿರ್ತಾರೆ. ಈಗ ಈ ಮನಿ ಪ್ಲಾಂಟ್ ದಿನ 2,000 ರೂಪಾಯಿ ಕೊಡುತ್ತೆ, ಮತ್ತೆ ನಿಮ್ಗೆ ಕೆಲ್ಸ ಮಾಡೋ ಅವಶ್ಯಕತೆ ಏನು?
ದೇವಿ ನಮ್ಗೆ ಮನಿ ಪ್ಲಾಂಟ್ನ ಸುಮ್ನೆ ಇರೋದು ಕೊಟ್ಟಿಲ್ಲ, ನಾವ್ ಯಾವ್ದೇ ಕೆಲ್ಸ ಮಾಡದೆ ಸೋಂಬೇರಿ ತರ ಕೂತ್ಕೋಬಾರ್ದು ಅಂತ ಕೊಟ್ಟಿದ್ದಾಳೆ. ಇದ ವಿಷಯ, ಇದೆಲ್ಲ ಮನಿ ಪ್ಲಾಂಟ್ ಇಂದ ಆಗ್ತಿದೆ. ರಾತ್ರಿಯಲ್ಲಿ ಚಂದನ್ ಮತ್ತೆ ಅವನ ಹೆಂಡತಿ ಯಾವಾಗ ಮಲಗ್ ಬಿಡ್ತಾರೋ ಆಗ ರವಿ ಅವ್ರ ಮನೆಗೆ ನುಗ್ತಾನೆ ಮತ್ತೆ ಮನಿ ಪ್ಲಾಂಟ್ ಅನ್ನ ಕದೀತಾನೆ. ಅವನು ಮನಿ ಪ್ಲಾಂಟ್ ಅನ್ನ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿಟ್ಬಿಡ್ತಾನೆ. ನಾಳೆ ಇದ್ರಲ್ಲಿ 2,000 ರೂಪಾಯಿ ನೋಟ್ ಬರುತ್ತೆ. ರವಿ ಬೆಳಗ್ಗೆ ಎದ್ದು ಎಲ್ಲದಕ್ಕಿಂತ ಮುಂಚೆ ಆ ಬಾಕ್ಸ್ ಅನ್ನ ತೆಗಿತಾನೆ. ಅವನ್ ನೋಡ್ತಾನೆ, ಆ ಪೂರ್ತಿ ಬಾಕ್ಸ್ ತುಂಬಾ ಹಾವುಗಳು ತುಂಬಿರುತ್ತೆ ಮತ್ತೆ ಮನಿ ಪ್ಲಾಂಟ್ ಇಂದ ಹಾವುಗಳು ಬರ್ತಾನೆ ಇರುತ್ತೆ. ಹಾವುಗಳು ರವಿ ಮೇಲೆ ಹತ್ತಕ್ಕೆ ಶುರು ಮಾಡುತ್ತೆ. ಅಯ್ಯೋ ದೇವ್ರೇ, ಕಾಪಾಡು, ನನ್ನ ಕಾಪಾಡು, ಈ ತರ ಹೇಳ್ತಾ ರವಿ ತನ್ನ ಮನೆಯಲ್ಲಿ ಎಲ್ಲಾ ಕಡೆ ಓಡಕ್ ಶುರು ಮಾಡ್ತಾನೆ. ರವಿ ಹೆಂಡತಿ ಕೋಲ್ ತಗೊಂಡು ಹಾವುಗಳನ್ನ ಓಡಿಸೋ ಪ್ರಯತ್ನ ಮಾಡ್ತಾಳೆ ಮತ್ತೆ ಮನಿ ಪ್ಲಾಂಟ್ ಅನ್ನ ರವಿಗೆ ತಂದು ಕೊಟ್ಬಿಡ್ತಾಳೆ. ಬೇಗ ಹೋಗಿ ಈ ಮನಿ ಪ್ಲಾಂಟ್ ನ ಚಂದನ್ ಅಣ್ಣಗೆ ಕೊಟ್ಬಿಟ್ಟು ಬನ್ನಿ, ಈ ಮನಿ ಪ್ಲಾಂಟ್ ಅಲ್ಲಿ ಏನೋ ಗಡ್ಬಡಿದೆ. ರವಿ ತಕ್ಷಣ ಓಡ್ತಾ ಓಡ್ತಾ ಚಂದನ್ ಹತ್ರ ಹೋಗ್ತಾನೆ ಮತ್ತೆ ಚಂದನ್ ಕಾಲಿಗೆ ಬೀಳ್ತಾನೆ. ನನ್ನ ಕ್ಷಮಿಸ್ಬಿಡು ಚಂದನ್, ನಾನು ನಿನ್ನ ಮನಿ ಪ್ಲಾಂಟ್ ನ ಕದ್ದಿದ್ದೆ. ಚಂದನ್ ಯಾವಾಗ ಮನಿ ಪ್ಲಾಂಟ್ ಅನ್ನ ತನ್ನ ಕೈಯಲ್ಲಿ ತಗೋತಾನೋ ಆಗ ಎಲ್ಲ ಹಾವುಗಳು ಮಾಯ ಆಗ್ಬಿಡತ್ವೆ. ಯಾಕೆ ಈ ತರ ಮಾಡ್ದೆ ರವಿ ನೀನು? ನನ್ನ ಹತ್ರ ಯಾವ ಕೆಲ್ಸನೂ ಇಲ್ಲ. ಈ ವಿಷಯ ಇದ್ರೆ ನಿನ್ ಮೊದ್ಲೇ ನನಗೆ ಈ ವಿಷಯ ತಿಳಿಸ್ಬೇಕಾಗಿತ್ತು. ನಾನು ನಿನಗೆ ಸಸಿಗಳನ್ನ ಮಾರೋದನ್ನ ಹೇಳ್ಕೊಡ್ತಿದ್ದೆ, ಸ್ವಲ್ಪ ದುಡ್ಡು ಸಾಲ ಕೊಟ್ಟು ನಿಂದು ಕೂಡ ಉದ್ಯಾನ ಮಾಡ್ಕೊಡ್ತೀನಿ. ಈಗ ಚಂದನ್ ಮತ್ತು ರವಿ ಜೊತೆ ಜೊತೆಯಲ್ಲೇ ಗಿಡಗಳನ್ನ ಮಾರೋ ಕೆಲ್ಸ ಶುರು ಮಾಡ್ತಾರೆ. ಮೀರಾಪುರ ಎಂಬ ಊರಲ್ಲಿ ರಾಮದಾಸ್ ಮತ್ತು ಅವನ ಹೆಂಡತಿ ಮೀರಾ ಜೊತೆಯಲ್ಲೇ ವಾಸಿಸ್ತಿದ್ರು. ರಾಮದಾಸ್ ಮೀನು ಮಾರುವ ಕೆಲಸ ಮಾಡ್ತಿದ್ದ. ಇವತ್ ತಿಂಡಿಗೆ ಏನ್ ಮಾಡಿದ್ಯಾ? ಮೀನು, ಪನ್ನೀರ್ ಪಲ್ಯ, ಸಾಂಬಾರ್ ಮತ್ತು ಆಮ್ಲೆಟ್ ಮಾಡಿದ್ದೀನಿ. ಎಲ್ಲಾನು ತುಂಬಾ ಸ್ವಾದಿಷ್ಟಕರವಾಗಿದೆ. ಸರಿ, ಏನೆಲ್ಲ ಮಾಡಿದ್ಯಾ ತಗೊಂಬಾ. ತಿಂಡಿ ಮುಗಿದ ಮೇಲೆ ರಾಮದಾಸ್ ಮೀನು ಹಿಡಿಯೋಕೆ ಅಂತ ನದಿಗೆ ಹೋಗ್ತಾನೆ. ದಿನವಿಡೀ ಬಿಸಿಲಲ್ಲಿ ಮೀನು ಹಿಡಿದ ನಂತರ ಮನೆಗೆ ವಾಪಸ್ ಬರ್ತಾನೆ. ಬಂದ್ರ ಸಾಹೇಬ್ರ ಜನ ಬಂದಿದ್ರು, ಊರಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡಿ ಹೋದ್ರು. ಊರಲ್ಲಿ ಫ್ಲೂ ಹರಡಿದಂತೆ ಮತ್ತೆ ಊರಿನ ಎಲ್ಲಾ ಜನರಿಗೆ ಮಾಸ್ಕ್ ಕೊಟ್ಟು ಹೋದ್ರು. ಇಲ್ಲಿದೆ ನಿಮ್ ಮಾಸ್ಕ್. ಮಾಸ್ಕ್ ಹಾಕೊಳ್ಳೋದ್ರಿಂದ ಫ್ಲೂ ಬರಲ್ವಾ? ಹಾ, ಅವನು ಹೇಳ್ತಿದ್ದ ಈ ಮಾಸ್ಕ್ ಸಾಹೇಬ್ರು ತರಿಸಿದ್ದು. ಈ ಮಾಸ್ಕ್ ಇಂದ 100% ಪ್ರೊಟೆಕ್ಷನ್ ಅಂತೆ. ಹಾ, ಒಂದ್ ವೇಳೆ ಎಲ್ಲಾದ್ರೂ ಮಾಸ್ಕ್ ಕಲ್ಕೊಂಡ್ರೆ ವಾಪಸ್ ಸಿಗಲ್ವಂತೆ, ಮತ್ತೆ ಮಾಸ್ಕ್ ಇಲ್ದೆ ಮನ ಹೊರಗಡೆ ಹೋಗುವಂತಿಲ್ವಂತೆ. ಸರಿ ಆಯ್ತು, ಸೂಚನೆಗಳನ್ನ ಕೊಡೋದ್ ನಿಲ್ಸು, ಊಟ ಹಾಕು. ಏನ್ ಮಾಡಿದ್ಯಾ? ಹಾಲು, ಗೋಬಿ, ಬಟಾಣಿ, ಟೊಮೆಟೊ, ಬದನೆ ಮತ್ತು ಮೀನು ಹಾಕಿ ಸ್ವಾದಿಷ್ಟಕರ ಮಿಕ್ಸ್ ವೆಜ್ ಮಾಡಿದೀನಿ. ಸರಿ ಆಯ್ತು, ಏನೆಲ್ಲ ಮಾಡಿದ್ಯಾ ತಗೊಂಬಾ. ಮಾರನೇ ದಿನ ಊರಲ್ಲೆಲ್ಲ ಮಾಸ್ಕ್ ಹಾಕಿ ಓಡಾಡ್ತಾ ಇದ್ರು. ರಾಮದಾಸ್ ಕೂಡ ಮಾಸ್ಕ್ ಹಾಕೊಂಡು ಮೀನು ಹಿಡಿಯೋಕೆ ಹೋಗ್ತಾನೆ. ರಾಮದಾಸ್ ಸಂಜೆ ಬಲೆಯಿಂದ ಮೀನು ತೆಗೆದು ಡಬ್ಬಕ್ಕೆ ಹಾಕ್ತಾ ಇರುವಾಗ ಒಂದು ಮೀನಿನ ಬಾಯಲ್ಲಿ ಚಿನ್ನದ ಉಂಗುರವನ್ನು ನೋಡ್ತಾನೆ. ರಾಮದಾಸ್ ಚಿನ್ನದ ಉಂಗುರವನ್ನು ನೋಡಿ ಆಶ್ಚರ್ಯನಾಗುತ್ತಾನೆ. ಆ ಉಂಗುರವನ್ನು ತಗೊಂಡು ಅವನು ಮನೆಗೆ ವಾಪಸ್ ಬರ್ತಾನೆ. ನೋಡು ಮೀನಿನ ಬಾಯಲ್ಲಿ ಇವತ್ ನಂಗೆ ಏನ್ ಸಿಕ್ತು ಅಂತ, ಒಂದು ಚಿನ್ನದ ಉಂಗುರ. ಹಾ, ಈಶ್ವರ ನಿನ್ನ ನಿಷ್ಠಾವಂತೆ ನೋಡಿ ಖುಷಿಯಾಗಿ ಕೊಟ್ಟಿದ್ದಾನೆ. ರಾಮದಾಸ್ ಆ ಉಂಗುರವನ್ನು ಮಾರಿ ಒಂದು ದೊಡ್ಡ ಮನೆ ಕಟ್ತಾನೆ, ಒಂದು ಕಾರ್ ಕೂಡ ಖರೀದಿಸ್ತಾನೆ. ಇವಾಗ ರಾಮದಾಸ್ ಕಾರಲ್ಲಿ ಮೀನು ಹಿಡಿಯೋಕೆ ಹೋಗ್ತಿದ್ದ ಮತ್ತೆ ಮೀನನ್ನು ಕಾರಲ್ಲೇ ಇಟ್ಟು ಮನೆಗೆ ತರ್ತಿದ್ದ. ಹೀಗೆ ರಾಮದಾಸ್ ಮತ್ತು ಅವನ ಪತ್ನಿ ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ರು. ರಾಮದಾಸ್ನ ಪಕ್ಕದ ಮನೆಯಲ್ಲಿ ರಾಘವ್ ಅನ್ನೋ ಹಾಲು ಮಾರಾಟಗಾರ ಇದ್ದ. ರಾಘವ್ ರಾಮದಾಸ್ ಮೇಲೆ ತುಂಬಾನೇ ಅಸೂಯೆ ಪಡ್ತಿದ್ದ. ರಾಮದಾಸ ಅಂತೂ ಮೀನುಗಳನ್ನ ಹಿಡಿದು ಹಿಡಿದುನೆ ಒಂದ್ ಮಹಲನ್ ಕಟ್ಟಿಸ್ಬಿಟ್ಟ. ನಾನಿನ್ನ ಈ ಗುಡಿಸ್ಲಲ್ಲೇ ಇದ್ದೀನಿ. ಈ ಹಸು ಅಂತೂ ನಂಗೆ ಹಾಲೇ ಕೊಡಲ್ಲ, ಇದೇ ಕಾರಣದಿಂದಾನೆ ನಾನಿನ್ನ ಬಡವ ಆಗಿರೋದು. ಆದ್ರೆ ರಾಮದಾಸನ್ನ ಬಡವ ಮಾಡಕ್ಕೆ ಒಂದು ಉಪಾಯ ಇದೆ. ಹಳ್ಳಿಲಿ ಈಗ ಫ್ಲೂ ಬಂದಿದೆ, ನಾನವನ್ ಮಾಸ್ಕ್ ಕದ್ಬಿಟ್ರೆ ಆಗ ರಾಮದಾಸು ಮನೆಯಿಂದ ಆಚೆ ಬರಕ್ಕೆ ಆಗಲ್ಲ. ಒಂದು ದಿನ ರಾತ್ರಿ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾ ಮಲಗಿರುವಾಗ ರಾಘವ್ ರಾಮದಾಸ್ ಮನೆಗೆ ನುಗ್ಗುತ್ತಾನೆ. ರಾಮದಾಸ್ ಮತ್ತು ಮೀರಾನ ಫೇಸ್ ಮಾಸ್ಕ್ ಕದ್ದು ಅವನ ದನಕ್ಕೆ ತಿನ್ನೋಕೆ ಕೊಡ್ತಾನೆ. ಮರುದಿನ ರಾಮದಾಸ್ ಕೆಲಸಕ್ಕೆ ಹೊರಡುವಾಗ ಮನೆಯೆಲ್ಲ ಫೇಸ್ ಮಾಸ್ಕ್ ಹುಡುಕ್ತಾನೆ.
ಆದ್ರೆ ಅವನ್ಗೆ ಎಲ್ಲೂ ಸಿಗಲ್ಲ. ಎರಡು ಫೇಸ್ ಮಾಸ್ಕ್ ಕಾಣಿಸ್ತಾ ಇಲ್ವಲ್ಲ, ಈಗ ನಾನ್ ಮೀನ್ ಹಿಡಿಯೋಕೆ ಹೆಂಗ್ ಹೋಗೋದು? ಈ ತಿಂಗಳು ಪೂರ್ತಿ ಫ್ಲೂ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ರಾಮದಾಸ್ ಅವನ ತಂದೆಯ ಫೋಟೋ ಮುಂದೆ ನಿಂತು ಅಳೋಕೆ ಶುರು ಮಾಡ್ತಾನೆ. ಅವಾಗ ರಾಮದಾಸ್ ತಂದೆಯ ಆತ್ಮ ಕಾಣಿಸಿಕೊಳ್ಳುತ್ತದೆ. ಅಳಬೇಡ ನನ್ನ ಮಗನೇ ಬಹು, ನಿನಗೆ ನಾನು ಒಂದು ಜಾದುವಿನ ಮಾಸ್ಕ್ ಕೊಡ್ತೀನಿ, ಅದು ತುಂಬಾ ಕೆಲಸ ಮಾಡುತ್ತೆ. ರಾಮದಾಸ್ನ ತಂದೆ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾಗೆ ಒಂದು ಜಾದು ಮಾಸ್ಕ್ ಕೊಟ್ಟು ಮಾಯವಾಗ್ತಾನೆ. ರಾಮದಾಸ್ ಪತ್ನಿ ಮೀರಾ ಮಾಸ್ಕ್ ಹಾಕಿದ ತಕ್ಷಣ ಅವಳ ವಾಸನೆ ಶಕ್ತಿ ಜಾಸ್ತಿ ಆಗುತ್ತೆ. ನಿನ್ನ ಬಟ್ಟೆಯಲ್ಲಿ ಪರ್ಫ್ಯೂಮ್ ಸ್ಮೆಲ್ ಹೇಗೆ ಬರ್ತಾ ಇದೆ? ಅರೆ ಬಜಾರ್ ಅಲ್ಲಿ ಮೀನ್ ಮಾರಕ್ ಹೋಗ್ತೀನಿ ನಾನು, ಅಲ್ಲಿ ತುಂಬಾ ಜನ ಹೆಂಗಸರು ಮೀನ್ ತಗೊಳಕ್ ಬರ್ತಾರೆ. ಸ್ವಲ್ಪ ಅವರಿಂದ ದೂರ ನಿಂತು ಮೀನ್ ಮಾರಾಟ ಮಾಡು. ಮಾರನೇ ದಿನ ರಾಮದಾಸ್ ಜಾದು ಮಾಸ್ಕ್ ಹಾಕಿಕೊಂಡು ನದಿಗೆ ಮೀನು ಹಿಡಿಯಲು ಹೋಗ್ತಿದ್ದ. ಅವಾಗ ಅವನ ವಾಸನೆಯ ಶಕ್ತಿಯಿಂದ ಮೀನು ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾಗ್ತಿತ್ತು. ಜಾದು ಮಾಸ್ಕ್ ನಿಂದಾಗಿ ರಾಮದಾಸ್ ಮುಂಚೆಗಿಂತ ಎರಡು ಪಟ್ಟು ಮೀನು ಹಿಡಿತಾ ಇದ್ದ. ಈಗ ನಾವು ನಮ್ದೇ ಒಂದು ಕಂಪನಿ ಓಪನ್ ಮಾಡಿ ಮೀನುಗಳನ್ನ ರಫ್ತು ಮಾಡೋಣ. ಜಾದು ಮಾಸ್ಕ್ ನಿಂದಾಗಿ ರಾಮದಾಸ್ ನ ಸಂಪತ್ತು ಎರಡು ಪಟ್ಟು ಜಾಸ್ತಿ ಆಗುತ್ತೆ. ಒಂದು ದಿನ ರಾಮದಾಸ್ ಮತ್ತು ಅವನ ಪತ್ನಿ ಜಾದು ಮಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ರು. ನಾವಿವತ್ತು ಈ ಸ್ಥಿತಿಲಿದ್ದೀವಿ ಅಂದ್ರೆ ನಮ್ಮ ಅಪ್ಪಾಜಿ ಕೊಟ್ಟಿರೋ ಈ ಜಾದುವಿನ ಮಾಸ್ಕಿನ ಕಾರಣದಿಂದ. ರಾಘವ್ ಕಿಟಕಿಯಿಂದ ರಾಮದಾಸ್ ನ ಎಲ್ಲಾ ಮಾತುಗಳನ್ನು ಕದ್ದು ಕೇಳ್ತಾ ಇರ್ತಾನೆ. ಒಂದಿನ ರಾಮದಾಸ್ ಮತ್ತು ಅವನ ಪತ್ನಿ ಮೀರಾ ಮಾಸ್ಕ್ ತೆಗೆದು ಮಲಗಿರುವಾಗ ರಾಘವ್ ಅವನ ಮನೆಗೆ ನುಗ್ತಾನೆ. ಮತ್ತೆ ಜಾದು ಮಾಸ್ಕ್ ಕದಿಯೋಕೆ ಪ್ರಯತ್ನ ಮಾಡ್ತಾನೆ. ರಾಘವ್ ಜಾದು ಮಾಸ್ಕ್ ಮುಟ್ಟಿದ ತಕ್ಷಣ ಅವನಿಗೆ ಜೋರಾಗಿ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ. ಮತ್ತೆ ಅವನು ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಾನೆ. ಮಾರನೇ ದಿನ ರಾಮದಾಸ್ ಮತ್ತು ಅವನ ಪತ್ನಿ ನಿದ್ದೆಯಿಂದ ಎದ್ದಾಗ ರಾಘವ್ ನೆಲದಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ರಾಘವ್ ಮತ್ತು ಮೀರಾಗೆ ಗೊತ್ತಾಗುತ್ತೆ ಕಳ್ಳ ರಾಘವೇ ಆಗಿದ್ದ ಅಂತ. ಅವನೇ ಹಳೆ ಮಾಸ್ಕ್ ಅನ್ನು ಕದ್ದಿದ್ದ ಅಂತ. ಮತ್ತೆ ಅವನು ಈಗ ಜಾದು ಮಾಸ್ಕ್ ಕದಿಯೋಕೆ ಬಂದಿದ್ದ. ರಾಮದಾಸ್ ರಾಘವ್ನ ಪೊಲೀಸ್ಗೆ ಹಿಡಿದುಕೊಡ್ತಾನೆ.